ಚುಚ್ಚು ಮತ್ತು ಗೆಳೆಯರ ಕಥೆಗಳು ಚೂಚುಗೆ ಗೊಂಬೆಗಳು ಅಂದ್ರೆ ತುಂಬಾ ಇಷ್ಟ. ಅವಳು ಗೊಂಬೆಗಳಿಗೆ ದಿನ ರಾತ್ರಿ ಗುಡ್ ನೈಟ್ ಸಹ ಹೇಳ್ತಾ ಇದ್ಲು. ಗುಡ್ ನೈಟ್ ಗೊಂಬೆಗಳೇ, ಸ್ವೀಟ್ ಡ್ರೀಮ್ಸ್. ಆದ್ರೆ ಚೂಚು ಯೋಚನೆ ಮಾಡ್ತಾ ಇದ್ಲು ಅವಳು ಮಲಗಿದ ನಂತರ ಗೊಂಬೆಗಳು ಏನ್ ಮಾಡುತ್ತವೆ ಅಂತ. ಇಷ್ಟೊತ್ತಿಗೆ ನನ್ ಗೊಂಬೆಗಳು ಏನ್ ಮಾಡ್ತಿರ್ಬೋದು? ಒಂದ್ ರಾತ್ರಿ ಚೂಚು ನಿಧಾನವಾಗಿ ತನ್ನ ಆಟದ ಕೋಣೆ ಹತ್ರ ಹೋಗಿ ಬಾಗ್ಲು ತೆಗೆದ್ಲು. ಆಶ್ಚರ್ಯದಿಂದ ತನ್ನ ಕಣ್ಣನ್ನ ಉಜ್ತಾ ಕೋಣೆ ಒಳಗೆ ನೋಡ್ದಾಗ ಅವಳು ನೋಡ್ತಿರೋದನ್ನ ನಂಬಕ್ಕೆ ಆಗ್ಲಿಲ್ಲ. ಚೂಚುವಿನ ಗೊಂಬೆಗಳು ಪಾರ್ಟಿ ಮಾಡ್ತಾ ಇದ್ವು. ಟೆಡ್ಡಿ ಬೇರ್ ಮತ್ತೆ ಪುಟ್ಟ ಆನೆ ಎರಡು ಕಷ್ಟ ಸುಖ ಮಾತಾಡ್ಕೊಳ್ತಿದ್ವು. ಚೂಚು ನನ್ನ ಅಪ್ಕೊಂಡಾಗ ನಂಗ್ ತುಂಬಾ ಖುಷಿ ಆಯ್ತು. ನಂಗೂ ಅಷ್ಟೇ. ಸಿಂಹ ಪುಟಾಣಿ ಗೊಂಬೆ ಜೊತೆ ಆಟ ಆಡ್ತಿತ್ತು. ಹೇಳಿ ನನ್ನ. ಗೊಂಬೆ ಕೋತಿ ಹಾಗೂ ಗೊಂಬೆ ಜಿರಾಫೆ ಫ್ರಿಡ್ಜ್ ಕಡೆಗೆ ಹೋಗ್ತಾ ಇದ್ವು. ಈಗ ಸ್ವಲ್ಪ ಬಾಳೆಹಣ್ಣು ತಿನ್ನೋಣ. ಪುಟಾಣಿ ಟ್ರಕ್ ಮತ್ತೆ ಕಾರ್ಗಳು ಟ್ರಿಪ್ ಮಾಡ್ತಾ ಇದ್ವು. ಎಲ್ರು ನನ್ನ ಹಿಂದೆ ಬನ್ನಿ. ಚೂಚುಗೆ ತುಂಬಾನೇ ಖುಷಿ ಆಯ್ತು. ನೋಡಿ ನನ್ ಗೊಂಬೆಗಳನ್ನ, ನಾನ್ ಮಲ್ಗಿದ ಮೇಲೆ ನನ್ ಗೊಂಬೆಗಳೆಲ್ಲ ಇಷ್ಟೊಂದ್ ಫನ್ ಮಾಡುತ್ತೆ ಅಂತ ನಂಗ್ ಗೊತ್ತೇ ಇರ್ಲಿಲ್ಲ. ನಾನು ಗೊಂಬೆಗಳ ಜೊತೆ ಆಟ ಆಡ್ಬೇಕು. ಆದ್ರೆ ಚೂಚು ಒಂದ್ ಹೆಜ್ಜೆ ಮುಂದೆ ಇಡ್ತಿದ್ ಹಂಗೆ ಅವಳು ಚೆಂಡಿನ ಮೇಲೆ ಕಾಲಿಟ್ಟು ಹಾಸಿಗೆಯಿಂದ ಬಿದ್ದು ನಿದ್ದೆಯಿಂದ ಎದ್ಲು. ನನ್ ಗೊಂಬೆಗಳೆಲ್ಲ ಎಲ್ ಹೋಯ್ತು? ಅಯ್ಯೋ, ನಾನ್ ಕಣ್ಸ್ ಕಾಣ್ತಿದ್ದೆ ಅನ್ಸುತ್ತೆ. ನಾನೀಗ ಮತ್ತೆ ನಿದ್ದೆ ಮಾಡ್ತೀನಿ. ಚೂಚು ಮತ್ತೆ ನಿದ್ದೆಗೆ ಜಾರದ್ಲು. ಗೊಂಬೆಗಳ ಕನಸನ್ನ ಮತ್ತೆ ಕಾಣೋದಕ್ಕೆ ಶುರು ಮಾಡಿದ್ಲು. ಚೂಚು ಎಲ್ಲಾದ್ರಲ್ಲೂ ತುಂಬಾ ಚುರುಕಾಗಿದ್ದ ಹುಡುಗಿ. ಹಾಗೆ ಎಲ್ಲಾ ಸ್ಪರ್ಧೆಗಳಲ್ಲೂ ಮೊದಲನೇ ಸ್ಥಾನನೇ ಗೆಲ್ತಿದ್ಲು. ಹಾಗೂ ಮೊದಲನೇ ಬಹುಮಾನ ಹೋಗ್ತಾ ಇದೆ ಚೂಚುಗೆ. ಒಂದಿನ ಚೂಚುನ ಟೀಚರ್ ಮಿಸ್ ಡೊರೋತಿ ಅವರು ತರಗತಿಯಲ್ಲಿ ಪೇಂಟಿಂಗ್ ಕಾಂಪಿಟೇಷನ್ ಏರ್ಪಡಿಸ್ತಾರೆ. ಮಕ್ಕಳೇ, ನಾಳೆ ನಮ್ಮ ಸ್ಕೂಲಲ್ಲಿ ಒಂದು ಪೇಂಟಿಂಗ್ ಕಾಂಪಿಟೇಷನ್ ಇಡ್ತಾ ಇದ್ದೀವಿ. ಗೆದ್ದವ್ರಿಗೆ ಬಹುಮಾನ ಇರತ್ತೆ. ಚೂಚುಗಂತೂ ಪೇಂಟಿಂಗ್ ಕಾಂಪಿಟೇಷನ್ ಬಗ್ಗೆ ತುಂಬಾ ಕುತೂಹಲ ಇತ್ತು. ಹಾಗೆ ನಾನೇ ಗೆಲ್ತೀನಿ ಅನ್ನೋ ಭರವಸೆ ಕೂಡ ಇತ್ತು. ನಾನ್ ಪೇಂಟಿಂಗ್ ಅಲ್ಲಿ ತುಂಬಾ ಚುರುಕಾಗಿದ್ದೀನಿ. ನಾಳೆ ನಾನ್ ಒಳ್ಳೆ ಪೇಂಟಿಂಗ್ ನ ಬಿಡಿಸ್ತೀನಿ ಹಾಗೂ ನಾನೇ ಬಹುಮಾನ ಗೆಲ್ತೀನಿ. ಮಾರನೇ ದಿನ ಪೇಂಟ್ ಮಾಡಕ್ಕೆ ಎಲ್ಲಾ ಮಕ್ಕಳು ಬೇಕಾದ ಉಪಕರಣಗಳನ್ನ ತಂದಿದ್ರು. ಮಿಸ್ ಡೊರೋತಿ ಅವರು ಎಲ್ಲಾ ಮಕ್ಕಳಿಗೂ ಖಾಲಿ ಹಾಳೆನ ಕೊಟ್ರು. ಮಕ್ಕಳೇ, ನೀವೆಲ್ಲ ಈಗ ಒಂದು ಕಾಡಿನ ಚಿತ್ರ ಬಿಡಿಸ್ಬೇಕು. ಮುಗಿದ ತಕ್ಷಣ ಜಡ್ಜಸ್ ನಿಮ್ ಚಿತ್ರಗಳನ್ನ ನೋಡಿ ಯಾರಿಗೆ ಬಹುಮಾನ ನೀಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಚೂಚು ಮತ್ತೆ ಎಲ್ಲಾ ಸ್ನೇಹಿತರು ಕಾಡಿನ ಚಿತ್ರ ಬಿಡಿಸೋಕೆ ಶುರು ಮಾಡ್ತಾರೆ.
ಚಿತ್ರ ಬಿಡಿಸಿ ಮುಗಿಸಿದ ಚೂಚುಗೆ ತನ್ನ ಪೇಂಟಿಂಗ್ ಬಗ್ಗೆ ತುಂಬಾ ನಂಬಿಕೆ ಇರುತ್ತೆ. ನನ್ನ ಕಾಡಿನ ಚಿತ್ರ ತುಂಬಾ ಚೆನ್ನಾಗಿದೆ, ನಂಗೆ ಗೊತ್ತು ನಾನೇ ಬಹುಮಾನ ಗೆಲ್ತೀನಿ ಅಂತ. ಚೂಚು ಹಾಗೆ ಬೇರೆ ಎಲ್ಲಾ ಮಕ್ಕಳು ತಾವು ಬಿಡಿಸಿದ ಚಿತ್ರಗಳನ್ನ ಮಿಸ್ ಡೊರೋತಿಗೆ ಕೊಡ್ತಾರೆ. ಮಿಸ್ ಡೊರೋತಿ ಆ ಎಲ್ಲಾ ಚಿತ್ರಗಳನ್ನ ಗೋಡೆಗೆ ನೇತು ಹಾಕ್ತಾರೆ. ಅಲ್ಲಿ ಜಡ್ಜಸ್ ಎಲ್ಲಾ ಚಿತ್ರಗಳನ್ನ ಆಳವಾಗಿ ಗಮನಿಸ್ತಾ ಇದ್ದಾರೆ. ಸ್ವಲ್ಪ ಸಮಯದ ನಂತರ ಜಡ್ಜಸ್ ವಿಜೇತರ ಹೆಸರನ್ನ ಹೇಳ್ತಾರೆ. ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಹೋಗ್ತಾ ಇದೆ ಚೀಕಾಗೆ. ಚೂಚುಗೆ ತುಂಬಾ ಬೇಜಾರಾಗುತ್ತೆ. ನನ್ ಚಿತ್ರ ತುಂಬಾ ಚೆನ್ನಾಗಿತ್ತು, ಆದ್ರೆ ನಂಗ್ ಗೊತ್ತಿಲ್ಲ ಯಾಕೆ ನಂಗ್ ಬಹುಮಾನ ಸಿಗ್ಲಿಲ್ಲ ಅಂತ. ಚೂಚು ಮಿಸ್ ಡೊರೋತಿ ಹತ್ರ ಹೋಗ್ತಾಳೆ. ನಂಗ್ ಯಾಕ್ ಬಹುಮಾನ ಸಿಗ್ಲಿಲ್ಲ ಮಿಸ್ ಡೊರೋತಿ? ನನ್ ಚಿತ್ರ ಚೆನ್ನಾಗಿರ್ಲಿಲ್ವಾ? ಮಿಸ್ ಡೊರೋತಿ ಅವರು ಚೂಚು ಭಾವನೆನ ಅರ್ಥ ಮಾಡ್ಕೋತಾರೆ ಹಾಗೂ ಅವಳಿಗೆ ಬೇರೆಯವರ ಚಿತ್ರಗಳನ್ನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರೆ. ಚೂಚು, ನಿನ್ ಚಿತ್ರ ತುಂಬಾ ಚೆನ್ನಾಗಿತ್ತು, ಆದ್ರೆ ನಿಂಗೆ ಬೇರೆ ಮಕ್ಕಳ ಚಿತ್ರಗಳನ್ನ ತೋರಿಸ್ತೀನಿ. ಮಿಸ್ ಡೊರೋತಿ ಅವರು ಚೂಚುಗೆ ಬೇರೆ ಮಕ್ಕಳು ಬಿಡಿಸಿದ ಚಿತ್ರಗಳನ್ನ ತೋರಿಸ್ತಾರೆ ಹಾಗೂ ಚೂಚುಗೆ ಅವೆಲ್ಲ ತುಂಬಾ ಸುಂದರವಾಗಿ ಕಾಣಿಸ್ತವೆ. ಈ ಎಲ್ಲ ಚಿತ್ರಗಳು ತುಂಬಾ ಚೆನ್ನಾಗಿವೆ. ಮಿಸ್ ಡೊರೋತಿ ಅವರು ಆಗ ಚೂಚುಗೆ ಚೀಕಾನ ಚಿತ್ರ ತೋರಿಸ್ತಾರೆ. ಚೂಚು ನೋಡಿಲ್ಲಿ ಚೀಕಾನ ಚಿತ್ರ. ವಾವ್ ಮಿಸ್ ಡೊರೋತಿ, ಚೀಕನ ಚಿತ್ರ ಅಂತೂ ತುಂಬಾ ಚೆನ್ನಾಗಿದೆ. ಹೌದು ಚೂಚು, ಜಡ್ಜಸ್ ಕೂಡ ಇದನ್ನೇ ಇಷ್ಟಪಟ್ರು. ಆದ್ರೆ ಇಲ್ಲಿ ಅವರು ಒಂದೇ ಬಹುಮಾನ ಕೊಡೋಕೆ ಆಗೋದ್ರಿಂದ ಅವರು ಈ ಚಿತ್ರಕ್ಕೆ ಬಹುಮಾನ ಕೊಟ್ಟಿದ್ದಾರೆ. ಓ ಚೂಚು, ನಾವಿಲ್ಲಿ ಯಾವಾಗ್ಲೂ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ನಾವು ಸುಮಾರು ವಿಷಯಗಳಲ್ಲಿ ಮುಂದಿರ್ತೀವಿ, ಆದ್ರೆ ನಮಗಿಂತ ಮುಂದೆ ಇರೋರು ಕೂಡ ಇರ್ತಾರೆ ತಾನೆ. ನಮಗಿಂತ ತುಂಬಾ ಚುರುಕಾಗಿರೋರು ಕೂಡ ಇರ್ತಾರೆ, ಹಾಗಾಗಿ ನಾವೇ ಎಲ್ಲಾ ಸಮಯದಲ್ಲೂ ಗೆಲ್ಲೋಕೆ ಸ್ವಲ್ಪ ಕಷ್ಟ. ನಂಗೀಗ ಅರ್ಥ ಆಯ್ತು ಮಿಸ್ ಡೊರೋತಿ. ಹೌದು ಚೂಚು, ಆದ್ರೆ ಇನ್ನೊಂದ್ ನೆನ್ಪಿಟ್ಕೋ, ನಿನ್ ಪ್ರಯತ್ನ ಮಾತ್ರ ಯಾವತ್ತೂ ಕೈ ಬಿಡಬಾರ್ದು. ನೀನ್ ಯಾವಾಗ್ಲೂ ಅಭ್ಯಾಸ ಮಾಡ್ತಾನೇ ಇರ್ಬೇಕು, ಇದರಿಂದ ನೀನು ನಿನ್ ಗುರಿನ ತಲುಪಬಹುದು. ಚೂಚು ತಾನು ಸೋತಿದ್ದಕ್ಕೆ ಬೇಜಾರ್ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ತಾಳೆ ಹಾಗೂ ಮುಂದಿನ ಸ್ಪರ್ಧೆಗಳಲ್ಲಿ ಬಹುಮಾನ ಗೆಲ್ಲೋಕೆ ಕಠಿಣ ಅಭ್ಯಾಸ ಮಾಡೋದಕ್ಕೆ ನಿರ್ಧರಿಸ್ತಾಳೆ.